ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಸ್ವಲ್ಪ ಇತಿಹಾಸ ತಿಳ್ಕೊಳ್ಬೇಕು ನೋಡಿ ಭಾರತದ ಇತಿಹಾಸ ಏನಂದ್ರೆ ಇಲ್ಲಿ ಕ್ಷತ್ರಿಯ ಧರ್ಮ ಅಂತ ಹೇಳಿದೆ ಇಬ್ಬರು ರಾಜರು ಯುದ್ಧ ಮಾಡಬೇಕಾದ್ರೆ ಕ್ಷತ್ರಿಯ ಧರ್ಮದ ಪಾಲನೆ ಆಗಬೇಕು ಎದುರಾಳಿ ಶತ್ರು ನಿಮ್ಮ ಮಲಗಿದ್ದಾಗ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕಿಲ್ಲ ಶಸ್ತ್ರ ಇಲ್ಲದೆ ಇರುವಾಗ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕಿಲ್ಲ ರಾತ್ರಿ ಹೊತ್ತು ಆಕ್ರಮಣ ಮಾಡಲಿಕ್ಕಿಲ್ಲ ಅವನ ಜನನ ಮಧ್ಯೆ ಮಧ್ಯೆ ಇದ್ದರೆ ಆಕ್ರಮಣ ಮಾಡಲಿಕ್ಕಿಲ್ಲ ಕ್ಷತ್ರಿಕ ಕ್ಷತ್ರಿಯನೊಡನೆ ಯುದ್ಧ ಮಾಡಬೇಕು ಇದು ಯುದ್ಧಗಳ ನಿಯಮ ಇದು ಯುದ್ಧಗಳಲ್ಲೂ ಒಂದು ಧರ್ಮ ಅಂತ ಹೇಳಿತ್ತು ಆದರೆ ಯುರೋಪಿನ ಕಾನ್ಸೆಪ್ಟ್ ಏನಂದ್ರೆ ಎದುರಾಳಿಯನ್ನು ಕೊಲ್ಲಬೇಕಷ್ಟೇ ಅಥವಾ ನಾಶ ಮಾಡಬೇಕು ಅವನು ಯಾವ ಪರಿಸ್ಥಿತಿಯಲ್ಲಿ ಅವನತ್ರ ಶಸ್ತ್ರ ಇರಲಿ ಇಲ್ಲದೆ ಹೋಗಲಿ ಅವನು ಜನರ ಮಧ್ಯೆ ಇದ್ದರೆ ಎಲ್ಲರನ್ನು ಕೊಂದರೂ ಸರಿ ಅವನ ಖರೀದಿ ಮಾಡಿ ಯುದ್ಧ ಮಾಡದೆ ಮಾಡು ಅದಲ್ಲ ಸರಿ ಆ ಘಟನೆ ನಮ್ಮ ದೇಶದಲ್ಲಿ ಯಾವಾಗ ನಡೆದಿದೆ ಅಂದ್ರೆ ಸುಮಾರು 1700 ರಲ್ಲಿ 1000 ಕರೆಕ್ಟ್ ಆಗಿ ಹೇಳಬೇಕು 1757 ರಲ್ಲಿ ಬಂಗಾಳನ್ನು ಹಿಡಿ ಬಂಗಾಳನ್ನು ಬ್ರಿಟಿಷರು ವಶಕ್ಕೆ ಪಡೆದ ಹಿಡಿ ಭಾರತಕ್ಕೆ ಬರೋದಕ್ಕೆ ಮುಂಚೆ ಅವರು ವಶಪಡಿಸಿಕೊಂಡದ್ದು ಬಂಗಾಳನ್ನು ಮೊದಲು ರಾಬರ್ಟ್ ಕ್ಲೈವ್ ಎಂಬ ಅಧಿಕಾರಿ ಈಸ್ಟ್ ಇಂಡಿಯಾ ಕಂಪನಿಯ ದೊಡ್ಡ ಅಧಿಕಾರಿ ಅವನು ಬಂಗಾಳವನ್ನು ಪ್ರಾಂತ್ಯವನ್ನು ಹೇಗೆ ವಶಪಡಿಸಿಕೊಂಡ ಒಬ್ಬ ನವಾಬನನ್ನು ಹೇಗೆ ಸೋಲಿಸಿದ ಅದು ಪ್ಲಾಸ್ಟಿಕ್ ಕದನ ಅಂತ ಹೇಳಿ ನಿಮ್ಮ ಚರಿತ್ರೆಯಲ್ಲಿ ಬರುತ್ತೆ ಪ್ಲಾಸ್ಟಿಕ್ ಕದನದಲ್ಲಿ ಬಂಗಾಳದ ನವಾಬನನ್ನು ಸೋಲಿಸಿದ ಬ್ರಿಟಿಷ್ ಸೈನ್ಯ ಸೋಲಿಸಿತು ಅಂತ ಹೇಳಿ ನಮಗೆ ಕೇಳಿದೆ ಅದರಲ್ಲೂ ನಮಗೆ ತಪ್ಪು ಕಲಿಸೋದು ಅಂದರೆ ಸೋಲಿಸೋದು ಯಾವಾಗ ಸಮ ಯುದ್ಧ ಆದರೆ ತಾನೇ ಇಲ್ಲಿ ಯುದ್ಧನೇ ಆಗಿಲ್ಲ ಪ್ಲಾಸ್ಟಿಕ್ ಕದನ ಅಂತ ಹೇಳಿದ ಕದನನೇ ಆಗಿಲ್ಲ ಪ್ಲಾಸಿಯಲ್ಲಿ ಆದದಿಷ್ಟೇ ನವಾಬನ ಹತ್ರ ದೊಡ್ಡ ಸೈನ್ಯ ಇದೆ ಲಾಬಲ್ ಕಳೆಯುವ ಹತ್ರ ಏನಿದೆ ಆದರೆ ಸ್ವಲ್ಪ ಏನು ಚಾಣಾಕ್ಷ ಬುದ್ಧಿ ಹೇಳ ಅಥವಾ ವಕ್ರ ಬುದ್ಧಿ ಹೇಳ ಅದು ಇದೆ ಏನು ಮಾಡಿದ ಅವನು ಮೀರ್ ಜಾಫರ್ ಎನ್ನುವಂತ ಸೇನಾಧಿಪತಿ ನವಾಬನ ಸೇನಾಧಿಪತಿ ಅವನನ್ನೇ ಖರೀದಿ ಮಾಡಿಬಿಟ್ಟ ಅವನಿಗೆ ಲಾಲಸೆ ತೋರಿಸಿದ ದುಡ್ಡು ಕೊಟ್ಟ ನಿನ್ನನ್ನೇ ನವಾಬ ಮಾಡ್ತೇನೆ ನೀನು ನವಾಬನ ಕೆಳ ಕೈ ಕೆಳಗೆ ಯಾಕೆ ಸೇನಾಧಿಪತಿಯಾಗಿ ನಿನ್ನ ನವಾಬ ಮಾಡ್ತೇನೆ ಅಂತೇಳಿ ಒಪ್ಪಿಸಿದ ಅವನಿಗೆ ಖುಷಿಯಾಯಿತು ನಾನೇ ನವಾಬನ ಆಗ್ತೇನೆ ಅಂತೇಳಿ ನೀನು ಮಾಡಬೇಕಾದ್ದು ಇಷ್ಟೇ ಯುದ್ಧ ಘೋಷಣೆ ಆದ ಕೂಡಲೇ ಬಂದು ನಮ್ಮ ಮುಂದೆ ಸರೆಂಡರ್ ಆಗು ಅವನಷ್ಟೇ ಮಾಡಿದ್ದು ಯುದ್ಧನೇ ಆಗಿಲ್ಲ ಪ್ಲಾಸ್ಟಿಕ್ ಕದನದಲ್ಲಿ ಯುದ್ಧ ಮಾಡದೆ ಬ್ರಿಟಿಷರು ಗೆದ್ದರು ಗೆದ್ದ ನಂತರ ಅವರು ಮಾತು ಉಳಿಸಿಕೊಳ್ಳುವವರಲ್ಲ ಇವನನ್ನು ಒಂದು ಕ್ಷಣಕ್ಕೆ ನವಾಬ ಮಾಡಿದ್ರು ಮತ್ತು ಅವನನ್ನು ಕೊಂದರು ಮೀರ್ ಜಾಫರ್ ಏನು ಉದ್ಧಾರ ಆಗಿಲ್ಲ ಇದರಲ್ಲಿ ಆದರೆ ಈ ರೀತಿ ವಶಪಡಿಸಿಕೊಂಡು ವಂಚನೆ ಮೂಲಕ ಅವರು ಇಲ್ಲಿ ರಾಜ್ಯಾಡಳಿತವನ್ನು ಸ್ಥಾಪನೆ ಮಾಡಿದರು ಭಾರತದಲ್ಲಿ ಹಾಗೆ ಬರಬರುತ್ತಾ ಅದೇ ಸ್ಟ್ರಾಟಜಿ ಇವತ್ತಿಗೂ ಬರ್ತಾ ಇದೆ ಇವತ್ತು ಹೇಗೆ ಬರ್ತಾ ಇದೆ ಅಲ್ಲಿ ಸೇನಾಧಿಪತಿಯನ್ನು ಖರೀದಿ ಮಾಡಿದ ಇವತ್ತು ಏನಾಗ್ತಾ ಇದೆ ಇವತ್ತು ಭಾರತದ ಯಾವುದೇ ನೀವು ಸಂಸ್ಥೆಯನ್ನು ಭಾರತ ಒಂದು ಪ್ರಜಾಪ್ರಭುತ್ವ ಅಂತ ಹೇಳ್ತೇವೆ ಅದು ನಮ್ಮ ಹಿರಿಮೆ ಅಂತ ಹೇಳ್ಕೊಳ್ತೇವೆ ನಾನು ಹೇಳ್ತೇನೆ ಅದು ಎಷ್ಟು ದೊಡ್ಡ ಹಿರಿಮೆನೋ ಎಷ್ಟು ದೊಡ್ಡ ಅಷ್ಟೇ ದೊಡ್ಡ ವೀಕ್ನೆಸ್ ಕೂಡ ನಮ್ಮದು ಪ್ರಜಾಪ್ರಭುತ್ವದಿಂದ ಒಂದು ಒಂದು ದೇಶದ ಸಾರ್ವಭೌಮತೆಗೆ ಒಂದು ರೀತಿಯ ವೀಕ್ನೆಸ್ ಯಾಕೆ ಅಂತ ಹೇಳಿದರೆ ಯಾವುದೇ ಚುನಾಯಿತ ಸರ್ಕಾರದಲ್ಲಿ ಅದಕ್ಕೆ ಸಂಪೂರ್ಣ ಅಧಿಕಾರ ಅಂತ ಹೇಳಲಿಕ್ಕಿಲ್ಲ ಎಷ್ಟು ದೊಡ್ಡ ಬಹುಮತನ ಗೆಲ್ಲಿಸಿಕೊಳ್ಳಿ ಸುಪ್ರೀಂ ಕೋರ್ಟ್ ಅಂತ ಹೇಳಿದೆ ಅದು ನಿಮ್ಮ ಮೇಲೆ ನಿಯಂತ್ರಣ ಸಾಧಿಸಬಹುದು ಅದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಹಾಗಂತೇಳಿ ಮತ್ತೊಂದು ಏಜೆನ್ಸಿ ಇದೊಂದು ಏಜೆನ್ಸಿ ಇದೆ ಅಂದರೆ ಯಾರು ಟೋಟಲ್ ಕಂಟ್ರೋಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಪ್ರಜಾಪ್ರಭು ಒಂದು ರೀತಿಯಲ್ಲಿ ಗ್ರೇಟ್ನೆಸ್ ಅಂದರೂ ಈ ವಿದೇಶಿಗರಿಗೆ ಅದೊಂದು ವೀಕ್ನೆಸ್ ನಮ್ಮದು ಅದನ್ನು ಹೊಡೆಯಲಿಕ್ಕೆ ಹಾಗೆ ನೋಡಿ ನೀವು ಎಷ್ಟೆಲ್ಲ ನಮ್ಮ ಸಂಸ್ಥೆಗಳಿವೆ ಎಲ್ಲದರಲ್ಲೂ ಚರ್ಚಿನ ಇನ್ಫಿಲ್ಟ್ರೇಷನ್ ಇದೆ ಜುಡಿಷಿಯರಿ ಇಲ್ಲಿದೆ ನಿಮಗೆ ಹೆಸರು ಸಮೇತ ಬೇಕಾದರೆ ಕೆಲವು ಪುಸ್ತಕಗಳು ಬರೆದದ್ದು ಇದೆ ನಮ್ಮ ಪತ್ರಕರ್ತ ಸಂದೀಪ್ ದೇವ್ ಅವರು ಬರೆದ ಒಂದು ಪುಸ್ತಕದಲ್ಲಿ ಮೋದಿ ಬಗ್ಗೆ ಬರೆದ ಪುಸ್ತಕದಲ್ಲಿ ಕೆಲವು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲೇರು ಯಾರು ಯಾರ ಪೇರೋಲ್ ಮೇಲೆ ಇದ್ದರು ಅಂತೇಳಿ ಜುಡಿಷಿಯರಿಯಲ್ಲಿ ನಿಮ್ಮದು ಕೈವಾಡ ಇದೆಯಾ ಪೇರು ಆಯಿತಾ ಪ್ರತಿಯೊಂದು ಪಕ್ಷಗಳಲ್ಲೂ ಪ್ರತಿಯೊಂದು ಪಕ್ಷ ಹೇಳುವಾಗ ಇನ್ಕ್ಲೂಡಿಂಗ್ BJP ಚರ್ಚಿನ ಇನ್ಫಿಲ್ಟ್ರೇಷನ್ ಇದೆ ಈ ದೇಶದ ಎಷ್ಟೆಲ್ಲ ಬ್ಯೂರೋಕ್ರಸಿ ಇದೆ ಚರ್ಚಿನ ಇನ್ಫಿಲ್ಟ್ರೇಷನ್ ಇದೆ IAS ಅಲ್ಲಿದೆ IPS ಅಲ್ಲಿದೆ ಪ್ರತಿಯೊಂದು ಸಂಸ್ಥೆಯಲ್ಲೂ ನಿಮ್ಮ ಇನ್ಫಿಲ್ಟ್ರೇಷನ್ ಇದೆ ಅಂದಮೇಲೆ ಏನು ಕಷ್ಟ ಇದೆ ನಿಮಗೆ ನಿಯಂತ್ರಣ ಸಾಧಿಸಲಿಕ್ಕೆ ಮೋದಿಗೆ ಎಷ್ಟು ಬೇಕಾದರೂ ಬಹುಮತ ಇರಲಿ ಆಡಳಿತ ನಡೆಸಬೇಕು ಈ ಸಂಸ್ಥೆಗಳ ಮೂಲಕ ತಾನೆ ಅಲ್ಲಿ ನಡೆಯೋದು ನಿಮ್ಮದೆ ಈಗ ನಾನು ಹೇಳಿದೆ ಇನ್ಕ್ಲೂಡಿಂಗ್ BJP ಅಂತೇಳಿ BJP ಪಕ್ಷದ ಒಳಗೆ ಚರ್ಚಿನ ಇನ್ಫಿಲ್ಟ್ರೇಷನ್ ಇದೆ ಬೇಕ ಸಾಕಷ್ಟು ಮಂದಿ ಚರ್ಚಿನ ಕೆಲಸ ನಿಭಾಯಿಸುವವರು BJP ಪಕ್ಷದೊಳಗೆ ಇದ್ದಾರೆ ಒಂದು ಮೇಲ್ನೋಟಕ್ಕೆ ನೀವು ಸುಲಭವಾಗಿ ಒಂದು ನೀವೇ ಒಂದು ಇದು ಮಾಡಬೇಕಂತ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈಗ BJPಯಲ್ಲಿ ಸಾಕಷ್ಟು ಮಂದಿ ಕ್ರೈಸ್ತರು ಇದ್ದಾರೆ ಇದರಲ್ಲಿ ಒಂದು ಮೈನಾರಿಟಿ ಮೋರ್ಚಾ ಅಂತ ಮಾಡಿದ್ದಾರೆ BJPಯಲ್ಲಿ ಯಾಕೆ ಮೈನಾರಿಟಿ ಮೋರ್ಚಾ ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಅಂದರೆ ಭಾರತೀಯ ಜನರ ಪಕ್ಷ ಅದರಲ್ಲಿ ಮೈನಾರಿಟಿ ಎಲ್ಲಿಂದ ಬಂದರೂ ಗೊತ್ತಿಲ್ಲ ಅದು ಇರಲಿ ಒಂದು ಮೈನಾರಿಟಿ ಮೋರ್ಚಾ ಅಂತ ಮಾಡಿದ್ದಾರೆ ಅದರಲ್ಲಿ ಕ್ರೈಸ್ತರು ಇದ್ದಾರೆ ಅದರಲ್ಲಿ ನೇರ ಪ್ರಮೋಷನ್ ಅವರಿಗೆ ಇವರು ಏನು ಏಣಿಯಲ್ಲಿ ಹೋಗಬೇಕಾಗಿಲ್ಲ ಕೆಲವರು ರಾಜ್ಯ ಮಟ್ಟದವರು ಜಿಲ್ಲಾ ಮಟ್ಟದವರು ನ್ಯಾಷನಲ್ ಲೆವೆಲಲ್ಲಿ ಹಲವಾರು ಜನ ಕ್ರೈಸ್ತ ಮುಖಂಡರು ಮೋದಿ ಜೊತೆ ಫೋಟೋ ಆಪ್ ಮಾಡಿದ್ದನ್ನು ನೀವು ನೋಡಿರ್ಬೋದು ಅಲ್ವಾ ಕ್ರೈಸ್ತ ಮುಖಂಡರು ಇವರ ಕೆಲಸ ಏನು ಪಕ್ಷದ ಏನು ಕಾರ್ಯಕ್ರಮ ಇದೆ ಸಿದ್ಧಾಂತ ಅದರ ಪ್ರಕಾರ ನಡೀಬೇಕು ತಾನೇ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ CA ಇಷ್ಟು ದೊಡ್ಡ ಪ್ರತಿಭಟನೆ ಆಯಿತು CA ಪ್ರತಿಭಟನೆ ಆಯಿತು ಯಾರು ಮಾಡಿದ್ದು ಚರ್ಚ್ ಮಾಡಿದ್ದು ಓಪನ್ ಹೇಳಲಿಕ್ಕೆ ಚರ್ಚ್ ಬಿಷಪರು ಕೊಟ್ಟರು ನಾನು ವಿರೋಧ ಮಾಡಿದೆ ನಮ್ಮ ಕೆಲವು ಮಿತ್ರರು ಮಾಡಿದ್ದರು ಹಿಂದೂಸ್ತಾನಿ ಕ್ರಿಶ್ಚಿಯನ್ ಅವರು ವಿರೋಧ ಮಾಡಿ ಹೇಳಿಕೆ ಕೊಟ್ಟರು ಇಷ್ಟು ಜನ BJP ನಾಯಕರಿದ್ದಾರಲ್ಲ ಮೋದಿ ಜೊತೆ ಫೋಟೋ ಆಪ್ ಮಾಡಿದ ಕ್ರೈಸ್ತ ನಾಯಕರು ಒಬ್ಬನಾದರೂ CA ಪರವಾಗಿ ಹೇಳಿಕೆ ಕೊಟ್ಟನ ಒಬ್ಬನಾದರೂ ಚರ್ಚಿನ ಈ ಇದನ್ನು ಖಂಡಿಸಿದ್ದನ ಇದೇ ನಿಮಗೆ ಗೊತ್ತ ಹೆಸರು ಹೇಳಿ ನನಗೆ ಒಬ್ಬನಾದರೂ ಇದ್ದಾನ ಯಾಕೆ ಮಾಡಿಲ್ಲ
ಇವರ ಕೆಲಸ ತಾನೆ ತನ್ನ ಪಕ್ಷದ ಕಾರ್ಯಕ್ರಮ ತನ್ನ ಸರ್ಕಾರ ಮಾಡಿದ ಕೆಲಸವನ್ನು ಸಮರ್ಥನಕ್ಕೆ ಮಾಡಲಿಕ್ಕೆ ಆಗದವರು ಬಿಜೆಪಿಲಿ ಯಾಕೆ ಇರಬೇಕು ಬಿಷಪ್ರನ್ನು ಖಂಡನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಅಟ್ಲೀಸ್ಟ್ ಅಷ್ಟಾದ ಹೇಳಬೇಕಿತ್ತು ಬಿಷಪ್ರು ಈ ಕೆಲಸ ಮಾಡಬಾರದಿತ್ತು ಅಂತ ನಯವಾಗಿ ಆದರೂ ಹೇಳಬೇಕಿತ್ತು ಅಷ್ಟು ಹೇಳಲಿಲ್ಲ ಇದನ್ನ ಏನು ಹೇಳಬೇಕು ನಾನು ಇನ್ವಿಟೇಷನ್ ಹೇಳಬೇಕು ಏನು ಹೇಳಬೇಕು ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಶಿಬು ಥಾಮಸ್ ಅಂತ ಅವರು ಬಿಜೆಪಿ ಒಳಗೆ ಪದಾಧಿಕಾರಿ ಆಗಿದ್ದವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತವನ್ನು ಹೆಸರು ಗಳಿಸ್ತಾ ಇದ್ದಾರೆ ಅಂತವನು ಬಿಜೆಪಿ ಒಳಗೆ ಇದ್ದ ಇವರಿಗೆ ಗೊತ್ತು ಆಗಲಿಲ್ಲ ಇನ್ನೊಂದು ಉದಾಹರಣೆ ಹೇಳ್ತೇನೆ ಕರ್ನಾಟಕದಲ್ಲಿ ಒಂದು ಹೆಸರು ತೆಗೆದು ಹೇಳ್ತೇನೆ ಮೈಸೂರಲ್ಲಿ ಬಿಷಪ್ ಇದ್ದಾನೆ ವಿಲಿಯಂ ದುಡ್ಡು ಕೊಳ್ಳೆಯೋದು ಎಲ್ಲ ತರ ಆ ಮನುಷ್ಯ ಮಾಡುವುದೇ ಅತ್ಯಾಚಾರ ಮತ್ತೆ ಕೊಲೆಗಳ ಆರೋಪ ಆ ಮನುಷ್ಯನ ಮೇಲೆ ಇದೆ ಮೈಸೂರು ಬಿಷಪ್ ವಿಲಿಯಂ ಅವರಿಗೆ ಬಹಳ ಬೆಂಗಾವಲಾಗಿ ರೈಟ್ ಹ್ಯಾಂಡ್ ಅಂತ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಅನಿಲ್ ಥಾಮಸ್ ಅಂದರೆ ಬಿಜೆಪಿ ಪದಾಧಿಕಾರಿ ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿ ಆಗಿದ್ದವರು ಹೇಗೆ ಅವರು ವಿಲಿಯಂಗೆ ಸಪೋರ್ಟ್ ಮಾಡಿದ್ರ ಎಲ್ಲ ಕೆಲಸವರನ್ನು ನಿಭಾಯಿಸಿದ್ರ ಆ ಮನುಷ್ಯನಿಗೆ ಪ್ರಮೋಷನ್ ಆಗಿ ಸ್ಟೇಟ್ ಲೆವೆಲ್ಗೆ ಬರ್ತಾರೆ ಇದರ ಅರ್ಥ ಏನು